ಉತ್ತರ ಕರ್ನಾಟಕ ಭಾಗದಲ್ಲಿ ಗಣೇಶನ ಮೂರ್ತಿನ ವಿಸರ್ಜನೆ ಮಾಡಿದ ನಂತರ ಅಥವಾ ಗಣೇಶ ಹಬ್ಬವನ್ನ ಸಂಪೂರ್ಣಗೊಳಿಸಿದ ನಂತರ ಒಂದು ಆಚರಣೆ ಮಾಡ್ತಾರೆ, ಏನು ಜೋಕುಮಾರನ ಪೂಜೆ ಅಂತ. ಗಣೇಶನ ಹಬ್ಬದ ನಂತರ ಈತನ ಪೂಜೆ ಮಾಡಿದ್ರೆ ಮಳೆ ಉತ್ತಮವಾಗುತ್ತೆ, ಗಣೇಶನ ಹಬ್ಬದಲ್ಲಿ ಎಲ್ಲವೂ ಕೂಡ ಸಾಂಗವಾಗಿ ನೆರವೇರಿದೆ ಅಂತ ಈ ಮಳೆ ಬಂದ್ರೇನೆ ಅರ್ಥ ಮಾಡ್ಕೊಳ್ಳೋದು ಅನ್ನೋ ರೀತಿಯಲ್ಲಿ ಈ ಒಂದು ಆಚರಣೆಯನ್ನು ಮಾಡಲಾಗುತ್ತೆ ಅಥವಾ ಈ ಒಂದು ಪೂಜೆಯನ್ನು ನೆರವೇರಿಸಲಾಗುತ್ತೆ. ಇದೇ ರೀತಿ ಬಾಗಲಕೋಟೆಯ ಜಮಖಂಡಿ ತಾಲೂಕಿನ ರಬಕವಿ ಬನ್ಹಟ್ಟಿ ಅನ್ನುವಂತಹ ಪಟ್ಟಣದಲ್ಲಿ ಈ ಒಂದು ಪೂಜೆಯನ್ನು ನೆರವೇರಿಸಲಾಗಿದೆ. ಹೆಣ್ಮಕ್ಳು ಯಾವ ರೀತಿ ಸಂಭ್ರಮದಿಂದ ಪೂಜೆ ಮಾಡ್ತಾ ಇದ್ರು ಅನ್ನೋದನ್ನು ನೋಡೋಣ. ಅದು ಅವ್ರು